Hi friends, welcome back to our channel. Naavi dina diabetic care recipe martta idivi jothege idrinda weight loss kuda agutte. Naavi dina martiro recipe arka matte kusulaikki idli. Idu nodadike normal idli aga kaanta irbodu, but idakke arka matte kusulaikki balsidivi. Kusulaikki andre brown rice. Idu ಲೋ ಗ್ಲೈಸಿಮಿಕ್ ಫುಡ್ ಆಗಿರೋದ್ರಿಂದ ಇದು ನಮ್ಮ ದೇಹಕ್ಕೆ ಸಕ್ಕರೆ ಅಂಶವನ್ನು ನಿಧಾನವಾಗಿ ಬಿಡುಗಡೆ ಮಾಡುತ್ತೆ. ಜೊತೆಗೆ ಇದರಲ್ಲಿ ಎಲ್ಲ ನ್ಯೂಟ್ರಿಷನ್ಸು ಹಾಗೇ ಇರುತ್ತದೆ, ಫೈಬರ್ ಕೂಡ ಹೆಚ್ಚಾಗಿರುತ್ತೆ. ಜೊತೆಗೆ ಇದ್ರ ಜೊತೆ ನಾವು ಕೆಂಪಕ್ಕಿ ಕೂಡ ಯೂಸ್ ಮಾಡಿದ್ದೀವಿ. ರಾಜಮುಡಿ ಅಕ್ಕಿ, ಅಂದರೆ ರಾಜಮುಡಿ ಅಕ್ಕಿಯಲ್ಲಿ ಅನ್ಪಾಲಿಶ್ ಅಕ್ಕಿ ಆಗಿರೋದ್ರಿಂದ ಇದರಲ್ಲಿ ಹೆಚ್ಚು ಫೈಬರ್ ಅಂಶ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡಲು ಸಹಾಯ ಮಾಡುತ್ತೆ. ಜೊತೆಗೆ ಶುಗರ್ ಇರೋರಿಗೂ ತುಂಬ ಒಳ್ಳೆಯದು. ನಾರ್ಮಲ್ ಇಡ್ಲಿಗಿಂತ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗಿದ್ರೆ ಬನ್ನಿ ಏನೇನು ಸಾಮಗ್ರಿ ತೊಗೊಂಡಿದ್ದೀವಿ ಇಲ್ಲಿ ಅಂತ ನೋಡೋಣ. 2 ಕಪ್ಪು ರಾಜಮುಡಿ ಅಕ್ಕಿ, 1 ಕಪ್ಪು ಕುಸುಲಕ್ಕಿ ಅಂದರೆ ಬ್ರೌನ್ ರೈಸ್, 6 ಕ ತಗೊಂಡಿದ್ದೀನಿ ಇಲ್ಲಿ 1/2 ಕಪ್ಪು. 6 ಕನ್ನು ದೇಹಕ್ಕೆ ತುಂಬ ಒಳ್ಳೆಯದು, ಅದನ್ನು ಬಳಸ್ತಾ ಇದ್ದೀನಿ. ಜೊತೆಗೆ ಉದ್ದಿನಬೇಳೆ 1 ಕಪ್ಪು. ನಾನಿಲ್ಲಿ 4:1 ರೇಷೋದು ಬಳಸಿದ್ದೀನಿ ಉದ್ದಿನಬೇಳೆನ. ಜೊತೆಗೆ ಅವಲಕ್ಕಿ ಕೂಡ ಕೆಂಪು ಅವಲಕ್ಕಿ ತಗೊಂಡಿದ್ದೆ. ಅನ್ಪಾಲಿಶ್ಡ್ ಅವಲಕ್ಕಿ ಆಗಿರೋದ್ರಿಂದ ಕೆಂಪು ಅವಲಕ್ಕಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ನೀರಿನಲ್ಲಿ 2-3 ಸಲ ತೊಳೆದು ನೆನಾಕೋಣ. 6 ಕ ಅಕ್ಕಿನ 1-4 ಸಲ ಆದರೂ ತೊಳಿಬೇಕು, ತುಂಬ ಗಲೀಜು ಬರುತ್ತೆ ಅದು. ಅವಲಕ್ಕಿನ ರುಬ್ಬೋದಿನ 1/2 ಗಂಟೆ ಇದೆ ಅನ್ಬೇಕಾದ್ರೆ ನೆನಾಕ್ಬೇಕಾದ್ರೆ ಸಾಕಾಗುತ್ತೆ. ಈಗ 6 ಗಂಟೆಗಳ ಕಾಲ ಈ ಅಕ್ಕಿಯೆಲ್ಲ ನೆನೆದಿದೆ, ಈಗ ರುಬ್ಬೋಣ. ಅಕ್ಕಿನ ರಾಜಮುಡಿ ಅಕ್ಕಿ ಮಾತ್ರ ತರಿತರಿಯಾಗಿ ರುಬ್ಬಬೇಕು. ಉದ್ದಿನ ಬೇಳೆನ ನೈಸ್ ಪೇಸ್ಟಾಗಿ ಮಾಡ್ಕೋಬೇಕು, ಅದು ತರಿತರಿಯಾಗಿ ಏನು ಬೇಡ, ನೈಸ್ ಪೇಸ್ಟ್ ಮಾಡ್ಕೋಬೇಕು. ಉದ್ದಿನಬೇಳೆನ ಸ್ವಲ್ಪ ನೀರಾಕಿ ರುಬ್ಕೊಳ್ಳೋಣ. ನೋಡಿ, ಈ ಅದದಲ್ಲಿರಬೇಕು ಉದ್ದಿನಬೇಳೆ. ಗಟ್ಟಿಗೆ ರುಬ್ಕೋಬೇಕು, ಇಡ್ಲಿಗೆ ನೀರು ಜಾಸ್ತಿ ಮಾಡಬಾರ್ದು ದೋಸೆಗೆ ಮಾಡ್ದಂಗೆ. ನೋಡಿ, ಈಗ 6 ಕ ರುಬ್ಕೊಳ್ಳೋಣ. ಇದನ್ನು ಕೂಡ ನುಣ್ಣಗೆ ರುಬ್ಕೋಬೇಕು. ಅವಲಕ್ಕಿನೂ ರುಬ್ಬಿದಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅದೆಲ್ಲ ನೀಟಾಗಿ ಕೈಯಾಡೋಣ. ಎಲ್ಲ ಮಿಕ್ಸ್ ಆಗೋಂಗೆ ನೀಟಾಗಿ ಕೈಯಾಡಿಬಿಟ್ಟು ಮುಚ್ಚಿಡೋಣ. ಈ ಬ್ಯಾಟರ್ 8 ಅವರ್ ಪರ್ಮಿಟೇಷನ್ ಆಗೋವರೆಗೂ ಬಿಡಬೇಕು. ನೋಡಿ, ಸರಿ ಚೆನ್ನಾಗಿ ಉದುಕ್ ಬಂದಿದೆ. ಇದೆಲ್ಲ ಫುಲ್ ನೀಟಾಗಿ ಕೈಯಾಡಬೇಕು ಇನ್ನೊಂದ್ಸಲ, ಎಲ್ಲ ಕೈಯಾಡಿ. ನಾನಿಲ್ಲಿ ಇಡ್ಲಿನ ಪ್ರೆಷರ್ ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಿ. ನೀವು ಇಡ್ಲಿ ಪಾತ್ರೆ ಉಪಯೋಗಿಸ್ಬೋದು. 2 ಕಪ್ ನೀರು ಹಾಕಿ ನೀರು ಕಾಯಲಿ. ಜೊತೆಗೆ ತಳಕ್ಕೆ ಒಂದು ಸ್ಟ್ಯಾಂಡ್ ಹಾಕೋಣ. ಸ್ಟ್ಯಾಂಡ್ ಹಾಕಿ ನೀರು ಬಿಸಿಯಾಗಲು ಬಿಡೋಣ. ಸಾಂಬಾರ್ ಕೂಡ ರೆಡಿಯಾಗಿದೆ ನೋಡಿ ಪಕ್ಕದಲ್ಲಿ. ನೋಡಿ, ಇಡ್ಲಿ ಪಾತ್ರೆಗೆಲ್ಲ ಎಣ್ಣೆ ಸವರ್ಕೊಳ್ಳೋಣ. ಎಣ್ಣೆ ಹಚ್ಚಿಬಿಟ್ಟು ಬ್ಯಾಟರ್ ಫಿಲ್ ಮಾಡೋಣ. ನೋಡಿ, ರೆಡಿಯಾಗಿದೆ. ಇಡ್ಲಿ ಸ್ಟ್ಯಾಂಡಿಗೆಲ್ಲ ಹಾಕಿಟ್ಟಿದ್ದೀನಿ. ಈಗ ಕುಕ್ಕರ್ ಒಳಗೆ ಇಡೋಣ. ಕುಕ್ಕರ್ ಲಿಡ್ ಹಾಕಿ ವಿಶಲ್ ತೆಗೆಯೋಣ. ವಿಶಲ್ ತೆಗೆದು ಕಪ್ಪನ್ನ ದಬ್ಬಾಕೋಣ. ನೋಡಿ, 15 ನಿಮಿಷಗಳ ಕಾಲ ಬಿಟ್ಟಿರಬೇಕು. 15 ನಿಮಿಷ ಆಗಿದೆ.
ಈಗ ತೆಗೆಯೋಣ. ನೋಡಿ ಇಡ್ಲಿ ಬೆಂದಿದೆ. ಸ್ಮೂತಾಗೂ ಬಂದಿದೆ. ನೋಡಿ ಬಿಸಿ ಬಿಸಿ ಆರ್ಕ ಕುಸುಲಕ್ಕಿ ಮತ್ತು ರಾಜಮುಡಿ ಅಕ್ಕಿ ಮೂರು ಮಿಕ್ಸ್ ಅಕ್ಕಿಗಳ ಇಡ್ಲಿ ರೆಡಿಯಾಗಿದೆ. ಈ ಇಡ್ಲಿನಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ತಿಂದ್ರೇ ಸಾಕು ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ. ಕಡಿಮೆನೂ ತಿಂತೀವಿ, ಜೊತೆ ಟೇಸ್ಟಿಯಾಗಿರುತ್ತೆ. ವೆಯ್ಟ್ ಲಾಸು ಡಯಾಬಿಟೀಸ್ಗೆ ಎರಡಕ್ಕೂ ಇದು ಉತ್ತಮವಾದ ಫುಡ್ಡು ಅಂತ ಹೇಳ್ಬೋದು. ಇದರ ಜೊತೆ ಕಾಯಿ ಚಟ್ನಿ ಸಾಂಬಾರ್ ಜೊತೆ ಸವಿಯೋಣ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಅಳ್ಳಿಸಕ್ಕಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.